ನ್ವಂತರಿ ಮಾದಿ ದೇವ ಸುರಸುರೈರ್ವಂದಿತ ಪದ ಲೋಕೇಜರಭಯ ಮೃತ್ಯುನಾಶ ವಿವಿಧೋಷಧೀನಾ ಕೊರೋನಾ ನಿಯಂತ್ರಣದಲ್ಲಿ ಆಯುರ್ವೇದ ಈ ವಿಷಯದ ಬಗ್ಗೆ ಇದೀಗ ಮಾತನಾಡುವವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜ್ ಹಾಗೂ ಆಸ್ಪತ್ರೆಯ ಫಾರ್ಮಸಿ ವಿಭಾಗದ ಜನರಲ್ ಮ್ಯಾನೇಜರ್ ಡಾಕ್ಟರ್ ಮುರಳೀಧರ ಆರ್ ಬಲ್ಲಾಳ್ ಈ ಸಾಂಕ್ರಾಮಿಕ ಜ್ವರ ಕೊರೋನಾದ ಕಾಲಘಟ್ಟದಲ್ಲಿ ಸರ್ಕಾರದ ವಿವಿಧ ಉಪಕ್ರಮಗಳಿಂದ ಸಾಕಷ್ಟು ನಿಯಂತ್ರಣಕ್ಕೆ ಬರುತ್ತಾ ಇದೆ ಇದಕ್ಕೆ ಬೇಕಾದ ಹಲವು ಉಪಚಾರಗಳು ಸಾಕಷ್ಟು ನಡೆಯುತ್ತಾ ಇದೆ ಈ ಕೊರೋನಾ ಬಾಧೆಯ ಬಳಿಕ ಅಂದರೆ ಕೊರೋನಾ ಜ್ವರದ ನಿವೃತ್ತಿಯ ಬಳಿಕ ಉಳಿಕೆಯಾಗುವ ಲಕ್ಷಣಗಳು ಉದಾಹರಣೆಗೆ ತೀರಾ ಸುಸ್ತು ತೀರಾ ಮೈಕೈ ನೋವು ಮುಂಚೆ ಮಾಡುತ್ತಿರುವಂಥ ಕೆಲಸಗಳಲ್ಲಿ ಉತ್ಸಾಹ ಇಲ್ಲದಿರುವಿಕೆ ಆಲಸ್ಯ ಜಡತೆ ಬೆಳಿಗ್ಗೆ ನಿದ್ರೆ ಕಳೆದು ಬೆಳಿಗ್ಗೆ ಏಳುವಾಗ ಏಳಲಿಕ್ಕೆ ಸಾಧ್ಯವಾಗದಿ ಇರುವಷ್ಟು ನೋವುಗಳು ಶರೀರದ ವಿವಿಧ ಭಾಗಗಳ ನೋವುಗಳು ಇವುಗಳು ಜನಸಾಮಾನ್ಯರು ತೀರಾ ಬಾಧಿಸುತ್ತಿವೆ ಅಂದರೆ ನಾವು ಇನ್ಸಿಡೆನ್ಸ್ ನೋಡುವಾಗ ಈ ಲಕ್ಷಣಗಳು ಎಷ್ಟು ಜನರಲ್ಲಿ ಬಾಧೆ ಕೊಡ್ತಾ ಇದೆ ಅಂತ ನೋಡುವಾಗ ಸಾಕಷ್ಟು ಪ್ರಮಾಣದಲ್ಲಿ ಕೊರೋನಾ ಜ್ವರ ಮುಗಿದ ನಂತರವೂ ಸಾಕಷ್ಟು ಪ್ರಮಾಣದಲ್ಲಿ ಜನರನ್ನು ಇವೆ ಇದರ ಬಗ್ಗೆ ನಾವು ಸ್ವಲ್ಪ ಹೆಚ್ಚಿನ ತಿಳಿದುಕೊಂಡರೆ ಜನರಿಗೆ ತೀರಾ ಅನುಕೂಲ ಆಗುತ್ತದೆ ಹೇಳುವಂಥದ್ದು ನಮ್ಮ ಯುವತಿನ ಮಾತಿನ ಒಂದು ಸಾರಾಂಶವಾಗಿದೆ ಇದನ್ನು ನಾವು ಕೊರೋನೋತ್ತರ ಲಕ್ಷಣಗಳು ಅಂತ ಹೇಳ್ತೇವೆ ತಲೆನೋವು ಸಾಕಷ್ಟು ಜನರನ್ನು ಬಾಧೆ ಮಾಡ್ತದೆ ತೀರಾ ವಿಪರೀತ ಮೈ ಕೈ ನೋವು ಗಂಟು ಗಂಟುಗಳಲ್ಲಿ ನೋವು ಹಸಿವೆ ಆಗದೇ ಇರುವಂತಹದ್ದು ರುಚಿ ಬಾಯಿ ರುಚಿ ಇಲ್ಲದೇ ಇರುವಂಥದ್ದು ಪರಿಮಳ ಗ್ರಹಣ ಇಲ್ಲದೇ ಇರುವಂಥದ್ದು ಈ ಮೂಲಕ ಆಹಾರ ಸೇವನೆಯಲ್ಲಿ ತೊಂದರೆ ಮಾಡುವ ಕೆಲಸಗಳಲ್ಲಿ ತೊಂದರೆ ಬೆನ್ನು ನೋವು ಸೊಂಟ ನೋವು ಕೈಕಾಲು ನೋವು ಇತ್ಯಾದಿಗಳು ಸರ್ವೇ ಸಾಮಾನ್ಯವಾಗಿ ಕೊರೋನಾ ಅಲ್ಲದೆ ಸಾಮಾನ್ಯ ಶೀತ ಕೆಮ್ಮ ಕಫದ ಜ್ವರ ಈ ವೈರಲ್ ಫೀವರ್ ಅಂತ ನಾವು ಸಾಮಾನ್ಯವಾಗಿ ಹೇಳುತ್ತೇವೆ ಇವುಗಳು ಮುಗಿದ ನಂತರವೂ ಪೇಷಂಟ್ಗಳು ಸಾಕಷ್ಟು ಪ್ರಮಾಣದಲ್ಲಿ ಇದರಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಇದನ್ನು ಹೇಗೆ ನಿವಾರಣೆ ಮಾಡುವಂಥದ್ದು ಈ ಸಂದರ್ಭದಲ್ಲಿ ಮಾಡುವಂಥ ಆಹಾರ ವಿಹಾರಗಳೇನು ಜನರು ತಿಳ್ಕೊಂಡಲ್ಲಿ ಇದರ ಒಂದು ಕಂಟ್ರೋಲ್ ಮಾಡುವಂಥದ್ದು ಸುಲಭವಾಗುತ್ತದೆ ಪ್ರಥಮವಾಗಿ ಇದರ ಶಮನೋಪಾಯ ಹೇಗಂತ ನೀವು ಕೇಳುವಾಗ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಜ್ವರ ಮುಕ್ತೇತು ವಿರೇಚನ ಹೇಳುವಂಥ ಒಂದು ಶ ಒಂದು ಶಾಸ್ತ್ರೀಯ ಸಿದ್ಧಾಂತವಿದೆ ಅಂದರೆ ಸಾಮಾನ್ಯವಾಗಿ ಜ್ವರಗಳು ತೀರಾ ಬಾಧೆಗೊಳಗೊಟ್ಟಾಗ ವಿವಿಧ ಔಷಧಿಗಳನ್ನು ಸೇರಿಸಿ ಜ್ವರ ಶಮನವಾದ ಬಳಿಕವೂ ಈ ನಮ್ಮ ಮುಂಚಿನ ಆರೋಗ್ಯದ ಮಟ್ಟವನ್ನು ಪುನಃ ಸ್ಥಾಪಿಸಿಕೊಳ್ಳಲು ಅದನ್ನು ಹೊಂದಿಕೊಳ್ಳಲು ನಾವು ಒಂದು ವಿರೇಚನೆ ವಿರೇಚನೆ ಹೇಳುವಂಥಾದರೆ ಔಷಧೀಯ ದ್ರವ್ಯಗಳಿಂದ ಭೇದಿಯನ್ನು ಉಂಟು ಮಾಡುವಂಥದ್ದು ಈ ಮೂಲಕ ಟಾಕ್ಸಿಕ್ ಮೆಟಬಲೈಟ್ಸ್ ಏನು ನಮ್ಮ ರಕ್ತದಲ್ಲಿ ನಮ್ಮ ರಕ್ತದಲ್ಲಿ ನಮ್ಮ ದೇಹದಲ್ಲಿ ಸಂಚಾರ ಮಾಡುತ್ತೇವೆ ಅವುಗಳನ್ನು ಜ್ ದೇಹದಿಂದ ಹೊರಗೆ ಪರ್ಜಿ ಮಾಡುವಂಥದ್ದು ಅಥವಾ ಹೊರದೂಡುವಂಥದ್ದು ಇದನ್ನು ಭೇದಿಯ ಮೂಲಕ ಔಷಧೀಯ ಭೇದಿ ಅಂತ ಹೇಳ್ತೇವೆ ಈ ಸಮಸ್ಯೆ ಇದ್ದವರು ಸಾಧ್ಯವಿದ್ದಲ್ಲಿ ತಮ್ಮ ಹತ್ತಿರದ ತಜ್ಞ ವೈದ್ಯರು ಆಯುರ್ವೇದ ವೈದ್ಯರನ್ನು ಕಂಡು ಔಷಧಿಯನ್ನು ತೆಗೆದುಕೊಂಡಲ್ಲಿ ಕೊರೋನೋತ್ತರ ಜ್ವರೋತ್ತರ ಮೈ ಕೈ ನೋವುಗಳು ಸೊಂಟ ನೋವು ಆಲಸ ತಲೆನೋವು ಇವುಗಳು ಸಂಪೂರ್ಣ ನಿವಾರಣೆಗೆ ಔಷಧೀಯ ಭೇದಿ ಅಂದರೆ ಅಂತ ನಾವು ಹೇಳ್ತೇವೆ ಇದನ್ನು ತಗೊಂಡಲ್ಲಿ ಅತ್ಯುತ್ತಮ ಫಲಿತಾಂಶ ಸಿಗುತ್ತದೆ ಶಾಸ್ತ್ರೀಯವಾಗಿ ವೈದ್ಯರು ಅದನ್ನು ಔಷಧಿಗಳ ಮೂಲಕ ಭೇದಿಯನ್ನು ಕೊಡುತ್ತಾರೆ ಒಂದು ವೇಳೆ ಈ ಸೌಲಭ್ಯ ಪೇಷಂಟುಗಳು ಗ್ರಾಮಾಂತರ ಪ್ರದೇಶದಲ್ಲಿದ್ದು ಕಷ್ಟವಾದಲ್ಲಿ ಮನೆಯಲ್ಲೇ ಮಾಡುವಂಥದ್ದು ಏನು ವಿಧಾನ ಹೇಳುವಂಥದ್ದು ನಾನೀಗ ಹೇಳ್ತೇನೆ ಸಾಮಾನ್ಯವಾಗಿ ನಮ್ಮ ಪರಂಪರೆಯಲ್ಲಿ ನಮ್ಮ ಹಿರಿಯರು ಅಂದರೆ ಅಜ್ಜ ಅಜ್ಜಿಯರು ನಾವು ಮಾಡೋದು ನೋಡ ನೋಡುವಂಥದ್ದು ಈ ಹರಳೆಣ್ಣೆ ಭೇದಿ ಅಂತ ಹೇಳ್ತೇವೆ ನಾವು ಸಾಧಾರಣ ಆರು ತಿಂಗಳಲ್ಲಿ ಒಮ್ಮೆಯೋ ವರ್ಷಕ್ಕೊಮ್ಮೆಯೋ ಅಥವಾ ಇಂತಹ ಸಂದರ್ಭದಲ್ಲಿ ಅಂದರೆ ತೀರಾ ಜ್ವರ ಇತ್ಯಾದಿಗಳ ಕಾಯಿಲೆಯ ಒಂದು ಒಂದು ಸಫರಿಂಗ್ ಆದ ನಂತರ ಒಂದು ಹರಳೆಣ್ಣೆ ಭೇದಿ ಅಂತ ಹೇಳ್ತೀವಿ ಇದನ್ನು ಹೇಗೆ ತೆಗೆದು ತೆಗೆದುಕೊಳ್ಳುವಂಥದ್ದು ಅಂತ ಹೇಳಿದರೆ ಸಾಮಾನ್ಯವಾಗಿ ರಾತ್ರಿಯ ಹೊತ್ತಿನಲ್ಲಿ ರಾತ್ರಿ ಮಲಗುವ ಸ್ವಲ್ಪ ಹೊತ್ತಿನ ಮೊದಲು ಸಾಧಾರಣ ಒಂದು ಹದಿನೈದರಿಂದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೈದು ಎಮ್ ಎಲ್ವರೆಗೆ ಅಂದರೆ ಅವರವರ ದೇಹ ಪ್ರಕೃತಿಯನ್ನು ಹೊಂದಿಕೊಂಡು ಹದಿನೈದು ಎಮ್ ಎಲ್ ಇಪ್ಪತ್ತು ಎಮ್ ಎಲ್ ಇಪ್ಪತ್ತೈದು ಎಮ್ ಎಲ್ ಹರಳೆಣ್ಣೆ ಇದನ್ನು ಕುಡಿಯುವಂಥದ್ದು ಹೇಗೆ ಕುಡಿಯುವಂಥದ್ದು ಅಂತ ನೀವು ಕೇಳಿದರೆ ಸಾಮಾನ್ಯವಾಗಿ ಒಂದು ಪೇಳೆ ಅಂತ ಹೇಳ್ತೀವಿ ಒಂದು ಒಂದು ಅಂಗೈಯಗಲಷ್ಟು ದೊಡ್ಡದ ಒಂದು ಶುಂಠಿ ತುಂಡನ್ನು ಜಜ್ಜಿ ಅದಕ್ಕೆ ನೀರು ಹಾಕಿ ಸುಮಾರು ಅರ್ಧ ಗಂಟೆ ಕುದಿಸಿ ಅಂದರೆ ನಾವು ಅರ್ಧವನ್ನು ಅರ್ಧಾಂಶ ಇಳಿಸುವಂಥದ್ದು ಅಂತ ಹೇಳ್ತೇವೆ ಇಷ್ಟನ್ನು ಇಳಿಸಿಕೊಂಡಾಗ ಇದನ್ನು ಶುಂಠಿ ಕಷಾಯ ಅಂತ ಹೇಳ್ತೇವೆ ಈ ಶುಂಠಿ ಕಷಾಯಕ್ಕೆ ಬಿಸಿ ಬಿಸಿ ಇರುವಾಗ ಸುಮಾರು ಹದಿನೈದು ಇಪ್ಪತ್ತು ಎಮ್ ಎಲ್ ಹರಳೆಣ್ಣೆಯನ್ನು ಸೇರಿಸಿ ಇದನ್ನು ರಾತ್ರಿ ಮಲಗುವ ಮೊದಲು ಬಿಸಿ ಬಿಸಿಯಾಗಿ ಸೇವನೆ ಮಾಡಿದಲ್ಲಿ ಮರುದಿನ ಬೆಳಿಗ್ಗೆ ಸುಖ ಭೇದಿಯಾಗುತ್ತದೆ ಅಂದರೆ ಯಾವುದೇ ತೊಂದರೆ ಕೊಡದೆ ನಿರ್ದೋಷವಾಗಿ ಯಾವುದೇ ತೀರಾ ತೊಂದರೆಯನ್ನು ಪೇಷಂಟ್ಗಳಿಗೆ ಕೊಡದೆ ಒಂದು ಅಥವಾ ಎರಡು ಅಥವಾ ಮೂರು ಬಾರಿ ಮಲವು ನೀರಾಗಿ ಅಂದರೆ ವಿರೇಚನ ಭೇದಿ ಮಲವು ನೀರಾಗಿ ಹರಿದು ಹೋಗುತ್ತದೆ ಇದು ಹೋಗುವಾಗ ನಮ್ಮ ದೇಶದಲ್ಲಿ ಸ ಒಂದು ಅಕ್ಯುಮುಲೇಟೆಡ್ ಟಾಕ್ಸಿನ್ಸ್ ಅಂತ ಹೇಳ್ತೇವೆ ಒಂದು ಏನು ಒಟ್ಟಾಗಿದೆ ಅವುಗಳನ್ನೆಲ್ಲ ಈ ಟಾಕ್ಸಿಕ್ ಮೆಟಪೇಟ್ಸನ್ನು ದೇಹದಿಂದ ಹೊರ ಹಾಕುವಲ್ಲಿ ಸಹಾಯ ಮಾಡುತ್ತದೆ ಹೀಗೆ ಹೊರಹೋದವಾಗ ನಮ್ಮ ಮೈಯಲ್ಲಿ ಏನು ನಂಜಿನ ಅಂಶಗಳಿವೆ ಇವುಗಳ ಕ್ಲಿಯರೆನ್ಸ್ ಇವುಗಳನ್ನು ನಾವು ಹೊರ ಶರೀರದ ಹೊರ ಹಾಕಿದವಾಗ ಈ ಮೈಕೈ ನೋವು ಸುಸ್ತು ಆಲಸ್ಯ ಜ್ವರಗಳ ಸಾಕಷ್ಟು ನಿವಾರಣೆ ಆಗುತ್ತದೆ ಇದಾದ ನಂತರ ಕೆಲವು ಔಷಧಿಗಳನ್ನು ಸೇವಿಸಿದ್ರೆ ಅತ್ಯುತ್ತಮ ಔಷಧಿಗಳಿಂದ ನಾನು ತೀರ ಶಾಸ್ತ್ರೀಯ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ಸ್ ಅಂತ ನಾನು ಹೇಳ್ತಾ ಇಲ್ಲ ಮನೆಯಲ್ಲೇ ಮಾಡಬಹುದಾದಂಥ ಒಂದು ಸಾಮಾನ್ಯ ಗ್ರಾಮೀಣ ಪ್ರದೇಶದಲ್ಲಿ ಸುಲಭವಾಗಿ ಸಿಗುವಂಥ ಮನೆಯಲ್ಲೇ ಮಾಡಬಹುದಾದಂಥ ಕೆಲವು ಕಷಾಯಗಳು ಅಂತ ಹೇಳ್ತೇವೆ ಅದರಲ್ಲಿ ಪ್ರಮುಖವಾದದ್ದು ಅಮೃತ ಬಳ್ಳಿಯ ಕಷಾಯ ಸುಮಾರು ಸುಮಾರು ಇಪ್ಪತ್ತು ಇಪ್ಪತ್ತೈದು ಗ್ರಾಮ್ ಅಮೃತ ಬಳ್ಳಿಯ ತುಂಡುಗಳು ಎಲೆ ಸಹಿತವಾದ ಅದರ ಸ್ಟೆಮ್ ಅಂತ ಹೇಳ್ತೇವೆ ಅದರ ತುಂಡುಗಳನ್ನು ಸಣ್ಣಕ್ಕೆ ಕತ್ತರಿಸಿಕೊಂಡು ಸ್ವಲ್ಪ ಗುದ್ದಿಕೊಂಡು ಸಾಧಾರಣ ಎರಡು ಲೋಟ ನೀರಿಗೆ ಹಾಕಿ ಇದನ್ನು ಮಂದಾಜ್ನೆಯಲ್ಲಿ ಕುದಿಸಬೇಕು ಕುದಿಸಿ 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 ಅರ್ಧ ಅವಶೇಷ ಅಂತ ಹೇಳ್ತೇವೆ ಸುಮಾರಾಗಿ ಒಂದು ಲೋಟಿ ಇಳಿಯುವ ಉಳಿಕೊಂಡವಾಗ ಅದನ್ನು ಸಾ ಗಾಳಿಸಿ ಅದನ್ನು ಫಿಲ್ಟರ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸಿ ಬೆಲ್ಲ ಸೇರಿಸಿದರೂ ಪರವಾಗಿಲ್ಲ ಸೇರಿಸಿದರೂ ಒಳ್ಳೆಯದು ಇದನ್ನು ಬೆಲ್ಲವನ್ನು ಸೇರಿಸಿ ಬಿಸಿ ಬಿಸಿಯಾಗಿ ನೀವು ಚಹಾ ಕಾಫಿ ಹೇಗೆ ಸೇವನೆ ಮಾಡ್ತೀರಿ ಹಾಗೆ ಬಿಸಿ ಬಿಸಿಯಾಗಿ ಕೊಂಚ ಕೊಂಚ ಪ್ರಮಾಣದಲ್ಲಿ ಸೇವನೆ ಮಾಡುವಂಥದ್ದು ಇದನ್ನು ದಿನಕ್ಕೆರಡು ಬಾರಿ ಬೆಳಿಗ್ಗೆ ಒಮ್ಮೆ ದಿನಕ್ಕೆ ಎರಡು ಬಾರಿ ಇದನ್ನು ಪುನರಾವರ್ತಿಸಿಕೊಂಡು ಸುಮಾರು ಹದಿನೈದು ದಿವಸಗಳ ಕಾಲ ಅಂದರೆ ಸಾಕಷ್ಟು ಜನರಿಗೆ ಒಂದು ವಾರದಲ್ಲಿ ಶಮನವಾಗುತ್ತದೆ ಮತ್ತು ಸ್ವಲ್ಪ ಉಳಿಕೆ ಇದ್ದರೆ ಒಂದು ಹದಿನೈದು ದಿವಸಗಳ ಕಾಲ ಕಂಟಿನ್ಯೂಯಸ್ ಆಗಿ ಅಮೃತ ಬಳ್ಳಿ ಕಷಾಯವನ್ನು ಸೇವಿಸಿಕೊಂಡಲ್ಲಿ ಈ ಕೊರೋನೋತ್ತರ ಅಂದರೆ ಕೊರೋನಾ ಜ್ವರದ ಒಟ್ಟಿಗೆ ಇದ್ದ ಕೊರೋನಾ ಜ್ವರ ಮುಗಿದ ನಂತರವೂ ಉಳಿಕೊಂಡ ಲಕ್ಷಣಗಳು ಇವುಗಳನ್ನು ಸಂಪೂರ್ಣ ನಿವಾರಣೆ ಮಾಡುವಲ್ಲಿ ಸಹಕಾರಿಯಾಗುತ್ತವೆ ಇದಕ್ಕೆ ಇದರ ಒಟ್ಟಿಗೆ ಕೆಮ್ಮು ಉಳಿಕೆಯಾಗಿದ್ದಲ್ಲಿ ಈ ಚವನಪ್ರಾಶ ಹೇಳುವಂಥ ಲೇಹ ನಮ್ಮ ಧರ್ಮಸ್ಥಳ ಮಂಜುನಾಥ ಫಾರ್ಮಸಿಯ ಔಷಧವೇ ಸಿಗುತ್ತದೆ ಈ ಚವನಪ್ರಾಶ ಹೇಳುವಂಥ ಒಂದು ಲೇಹ ಏನಿದೆ ಇದನ್ನು ಅರ್ಧ ಚಮಚೆ ಗಂಟೆಗೊಂದರಂತೆ ದಿನಕ್ಕೆ ಎಂಟರಿಂದ ಹತ್ತು ಸಲ ಚವನಪ್ರಾಶ ಲೇಹವನ್ನು ಅರ್ಧ ಚಮಚೆಯಂತೆ ಗಂಟೆಗೊಂದರಂತೆ ದಿನಕ್ಕೆ ಸುಮಾರು ಎಂಟರಿಂದ ಹತ್ತು ಸಲ ಸೇವನೆ ಮಾಡಿದಲ್ಲಿ ಈ ಗಂಟಲು ತುರಿಕೆ ಗಂಟಲು ಕೆರೆತ ಗಂಟಲು ನೋವು ಒಣ ಕೆಮ್ಮು ಸ್ವಲ್ಪ ಕಫಯುಕ್ತ ಕೆಮ್ಮು ತೀರಾ ಕೆಮ್ಮಿಸಿದಾಗ ಸ್ವಲ್ಪ ಕಫ ಬರುವಂಥದ್ದು ಸ್ವಲ್ಪ ಎದೆಯಲ್ಲಿ ನೋವು ಈ ಎಲ್ಲ ಲಕ್ಷಣಗಳು ಈ ಒಂದು ಈ ಒಂದೇ ಔಷಧಿಯಿಂದ ಶಾಂತಿಯಾಗ್ತಾ ಬರ್ತದೆ ಚವನಪ್ರಾಶ ಲೇಹವನ್ನು ಅರ್ಧ ಚಮಚೆಯನ್ನು ದಿನಕ್ಕೆಂಟು ಬಾರಿ ಪುನಃ 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 ಗಂಟೆಗೆ ಸೇವಿಸಿಕೊಂಡಲ್ಲಿ ಈ ಗಂಟಲು ಸಂಬಂಧಿ ಅಷ್ಟೂ ತೊಂದರೆಗಳು ಶಾಂತಿಯಾಗುತ್ತಾ ಬರುತ್ತವೆ ಇದಕ್ಕೆ ಸಪೋರ್ಟ್ ಕೊಡಲಿಕ್ಕೆ ಆಯುಷ್ ಕಷಾಯ ಹೇಳುವಂಥದ್ದು ಭಾರತ ಸರ್ಕಾರವು ಆಯುಷ್ ಮಂತ್ರಾಲಯದಿಂದ ಇದರ ಫಾರ್ಮು ರಿಲೀಸ್ ಮಾಡಿದೆ ಇದರಲ್ಲಿರುವಂಥದ್ದು ಒಂದು ಶುಂಠಿ ಒಳ್ಳೆ ಮೆಣಸು ತ್ವಕ್ ಚಕ್ಕೆ ಅಂತ ನಮ್ಮ ಅಡುಗೆ ಮನೆಯಲ್ಲಿ ಏನು ಹೇಳ್ತೇವೆ ಇನ್ನೊಂಚೂರು ತುಳಸಿ ಇವುಗಳ ಸಮ ಪ್ರಮಾಣ ಮನೆಯಲ್ಲೇ ಮಾಡಿಕೊಳ್ಳಬಹುದು ಇದಕ್ಕೆ ತೊಂದರೆ ಅನಾನುಕೂಲತೆ ಇದ್ದಲ್ಲಿ ನಮ್ಮ ಔಷಧೀಯ ಅಂಗಡಿಗಳಲ್ಲಿ ಆಯುಷ್ ಖ್ವಾತ ಅಂತ ಶ್ರೀ ಧರ್ಮಸ್ಥಳ ಮಂಜುನಾಥ್ ಫಾರ್ಮಸಿಯ ಔಷಧಿ ದೊರೆಯುತ್ತದೆ ಇದನ್ನು ಕಾನ್ಸಂಟ್ರೇಟೆಡ್ ಲಿಕ್ವಿಡನ್ನು ಸ್ವಲ್ಪ ಪ್ರಮಾಣ ಬಿಸಿ ನೀರಿಗೆ ಸೇರಿಸಿ ರುಚಿಗೆ ಬೇಕಾದರೆ ಬೆಲ್ಲ ಸೇರಿಸಿ ಇದನ್ನು ದಿನಕ್ಕೆ ಮೂರು ಬಾರಿ ನಾಲ್ಕು ಬಾರಿ ಸೇವನೆ ಮಾಡಿದರೆ ಗಂಟಲಿನ ತೊಂದರೆ ಏನು ಉಳಿಕಿ ಉಳಿಕೆಯಾಗಿದೆ ಅಂದರೆ ಸಾಧಾರಣವಾಗಿ ತಲೆ ಭಾರ ತಲೆ ನೋವು ಮೂಗಿನಲ್ಲಿ ಶೀತ ಎಳೆಯುವಂಥದ್ದು ಗಂಟಲು ನೋವು ಗಂಟಲು ಕೆರೆತ ಗಂಟಲುಗಳಲ್ಲಿ ತೊಂದರೆ ಮಾತನಾಡುವಾಗ ಕಷ್ಟ ಆಗುವಂಥದ್ದು ಕೆಮ್ಮು ಬರುವಂಥದ್ದು ವಿಪರೀತ ಕೆಮ್ಮು ಬರುವಂಥದ್ದು ತೀರಾ ಕೆಮ್ಮು ಬಂದಾಗ ಸ್ವಲ್ಪ ಕಫ ಬರುವಂಥದ್ದು ಈ ಎಲ್ಲ ಲಕ್ಷಣಗಳು ಈ ಜವನಪ್ರಾಶ ಆಯುಷ್ವಾತದ ಒಂದು ಸಹಯೋಗದಿಂದ ಸಂಪೂರ್ಣ ನಿವಾರಣೆ ಆಗುತ್ತದೆ ಹೀಗೆ ಮೈಕೈ ನೋವು ಗಂಟು ನೋವು ಆಲಸ್ಯ ಇವುಗಳಿಗೆ ಅಮೃತ ಬಳ್ಳಿ ಕಷಾಯ ಗಂಟಲು ನೋವು ತಲೆನೋವು ಶೀತ ನೆಗಡಿ ಇವುಗಳಿಗೆ ಈ ಚವನಪ್ರಾಶ ಆಯುಷ್ ಕಷಾಯ ಇನ್ನೂ ಇಷ್ಟು ಇದಕ್ಕೆ ಹೊರತಾಗಿ ತೀರಾ ಗಂಟು ನೋವು ಇದ್ದಲ್ಲಿ ಎಂದರೆ ಕಣ್ಣಲ್ಲಿ ನೀರು ಬರುವಷ್ಟು ನೋವು ಇದ್ದಲ್ಲಿ ಈ ಕೈಶೋರ ಗುಗ್ಗುಳು ಹೇಳುವಂಥ ಒಂದು ಮಾತ್ರೆ ಇದೆ ಅದನ್ನು ಸಾಧಾರಣ ಸೆವೆನ್ ಫಿಫ್ಟಿ ಎಮ್ ಜಿ ಡಿ ಎಸ್ ಡಿ ಎಸ್ ಮಾತ್ರೆ ಅಂತ ಹೇಳ್ತೇವೆ ಕೈಶೋರ ಹೇಳುವಂಥದ್ದು ಕಿಶೋರಾತ್ ಕೈಶೋರ ಕಿಶೋರ ಅಂದರೆ ಮಕ್ಕಳು ಮಕ್ಕಳೂ ತೆಗೆದುಕೊಳ್ಳಬಹುದಾದಂಥ ಒಂದು ಸೇಫ್ ಔಷಧ ಕೈಶೋರಗುಗಳು ಅಂದರೆ ನಾವೀಗ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ ಬಗ್ಗೆ ಮಾತಾಡ್ತಿಲ್ಲ ಬಟ್ ಜನಸಾಮಾನ್ಯರು ಮನೆಯಲ್ಲಿ ಉಪಯೋಗ ಮಾಡುವಂಥ ಸಾಮಾನ್ಯ ಔಷಧಗಳಲ್ಲಿ ನಾವು ಕೈಶೋರಗುಗಳನ್ನು ಲೆಕ್ಕ ಮಾಡುತ್ತೇವೆ ಈ ಕೈಶೋರಗುಗಳು ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥ ಡೈರೋ ಫಾರ್ಮಸಿ ಔಷಧ ಮಾರುಕಟ್ಟೆಯಲ್ಲಿ ಲಭ್ಯ ಲಭ್ಯವಿದೆ ಇವುಗಳನ್ನು ಸುಮಾರು ಏಳ್ನೂರ ಐವತ್ತು ಜಿಯ ಮಾತ್ರೆಗಳು ಎರಡು ಮಾತ್ರೆ ಬೆಳಿಗ್ಗೆ ಎರಡು ಮಾತ್ರೆ ಮಧ್ಯಾಹ್ನ ಎರಡು ಮಾತ್ರೆ ಸಾಯಂಕಾಲ ಊಟದ ನಂತರ ಬಿಸಿ ಬಿಸಿ ನೀರಿನೊಟ್ಟಿಗೆ ಹೀಗೆ ಸೇವನೆ ಮಾಡಿದಲ್ಲಿ ಕೊರೋನೋತ್ತರ ಕೊರೋನಾ ಜ್ವರೋತ್ತರ ಎಲ್ಲ ಮೈಕೈ ನೋವು ಸುಸ್ತು ಆಲಸ್ಯ ಗಂಟು ನೋವು ತಲೆನೋವು ಕೆಮ್ಮ ಕಫ ಈ ಎಲ್ಲ ಬಾಧೆಗಳು ಸಮೂಲವಾಗಿ ನಿವಾರಣೆಯಾಗುತ್ತದೆ ಆದರೆ ಇವಿಷ್ಟನ್ನು ಮಾಡಬೇಕು ಹರಳೆಣ್ಣೆ ಭೇದಿಯ ನಂತರ ಸಾಧ್ಯವಾದ ನಿಮಗೆ ತಜ್ಞ ವೈದ್ಯರ ಹತ್ರ ಶಾಸ್ತ್ರೀಯ ವಿರೇಚನ ಇಲ್ಲ ಅದಕ್ಕೆ ಸಮಸ್ಯೆ ಆಗ್ತಾ ಉಂಟು ಅದಕ್ಕೆ ಸಮಯ ಸಾಲ್ತಾ ಇಲ್ಲ ವೈ ವೈದ್ಯರನ್ನು ಕಾಣಿಗೆ ಅನಾನುಕೂಲತೆ ಉಂಟು ಇವುಗಳೆಲ್ಲ ಇದರಿಂದ ಮನೆಯಲ್ಲೇ ಮಾಡ್ಬೋದಾದದ್ದು ಹರಳೆಣ್ಣೆಯ ಬೇದಿ ಹರಳೆಣ್ಣೆ ಇಪ್ಪತ್ತಿಯ ಮೇಲೆ ಶುಂಠಿ ಕಷಾಯದೊಟ್ಟಿಗೆ ರಾತ್ರಿ ಸೇವಿಸುವಂಥದ್ದು ಮರುದಿವ ಎರಡು ಮೂರು ನಾಲ್ಕು ಬೇದಿಯಾಗುತ್ತದೆ ಈ ಹರಳೆಣ್ಣೆ ಬೇದಿ ಆದ ನಂತರ ಅದರ ಮರುದಿನ ಈ ಎಲ್ಲ ಔಷಧಿಗಳು ಅಂದರೆ ಅಮೃತ ಬಳ್ಳಿ ಕಷಾಯ ಆಯುಷ್ ಕಷಾಯ ಚವನಪ್ರಾಶ ಕೈಶೋರಗುಗಳು ಅಂದರೆ ಅನುಕೂಲವಿದ್ದಲ್ಲಿ ಅಮೃತ ಬಳ್ಳಿಯ ಲಭ್ಯತೆ ಮನೆಯಲ್ಲಿ ಅಮೃತ ಬಳ್ಳಿಯ ಕಷಾಯ ಮಾಡುವುದು ಅತ್ಯುತ್ತಮ ಈ ಲಭ್ಯತೆ ಇಲ್ಲದೇ ಇದ್ದಲ್ಲಿ ಅಮೃತೋತ್ತರ ಕಷಾಯ ಅಮೃತೋತ್ತರ ಕಷಾಯ ಹೇಳಿದರೆ ಅಮೃತ ಬಳ್ಳಿ ಅಣಿಲೇಕಾಯಿ ಹರಿತಕಿ ಮತ್ತು ಶುಂಠಿ ಈ ಮೂರು ಮೂರುಗಳ ಸಮ್ಮಿಶ್ರಣದಿಂದ ಅಮೃತೋತ್ತರ ಕಷಾಯ ಇದು ಅತ್ಯುತ್ತಮ ಇದು ಸಾಧಾರಣ ಇಪ್ಪತ್ತು ಎಮ್ ಎಲ್ ಬೆಳಿಗ್ಗೆ ಇಪ್ಪತ್ತು ಎಮ್ ಎಲ್ ಮಧ್ಯಾಹ್ನ ಇಪ್ಪತ್ತು ಎಮ್ ಎಲ್ ಸಾಯಂಕಾಲ ಸಮ ಪ್ರಮಾಣದ ನೀರು ಬೇರಿಸಿ ಸೇವಿಸ ಸೇವನೆ ಮಾಡ್ಬೋದು ಇದು ಸ್ವಲ್ಪ ಕಹಿಯಾಗಿದೆ ಇದು ಒಳ್ಳೆಯ ಔಷಧಿ ರೋಗ ನಿರೋಧಕ ಶಕ್ತಿ ವರ್ಧನೆ ಮಾಡಿ ಶರೀರದ ದೋಷವನ್ನು ತೆಗೆಯಲಿಕ್ಕೆ ಅತ್ಯುತ್ತಮ ಔಷಧಿ ಅದು ಸ್ವಲ್ಪ ಕಹಿಯಾಗಿದೆ ಮಕ್ಕಳು ಅದನ್ನು ಸೇವನೆ ಮಾಡುವುದಿಲ್ಲ ಅಂತಾದರೆ ಆಗ ಅದರ ನೆಕ್ಸ್ಟ್ ವರ್ಷನ ಹೇಳಿ ಅಮೃತ ಅರಿಷ್ಟ ದ್ರವ್ಯವನ್ನು ಸೇರಿಸಬಹುದು ಅಮೃತ ಅರಿಷ್ಟವನ್ನು ಸಾಧಾರಣ ಹದಿನೈದು ಎಮ್ ಎಲ್ ಬೆಳಿಗ್ಗೆ ಹದಿನೈದು ಎಮ್ ಎಲ್ ಮಧ್ಯಾಹ್ನ ಹದಿನೈದು ಎಮ್ ಎಲ್ ಸಾಯಂಕಾಲ ಸಮ ಪ್ರಮಾಣದ ಕುದಿಸಿ ಆರಿಸಿದ ನೀರನ್ನು ಸೇರಿಸಿ ಸೇವನೆ ಮಾಡಬಹುದು ಸೊ ಇದು ಅಮೃತ ಬಳ್ಳಿ ಲಭ್ಯವಿದ್ದಲ್ಲಿ ಕಡ್ಡಿಯನ್ನು ಸೇರಿಸಿಕೊಳ್ಳಬಹುದು ಮನೆ ಹತ್ತಿರ ಲಭ್ಯವಿದ್ದಲ್ಲಿ ಈ ಕಷಾಯ ಮಾಡುವಾಗ ಕಡ್ಡಿ ಇನ್ನೂ ಲಭ್ಯವಿದ್ದರೆ ಆಡು ಸೊಗೆ ಸೊಪ್ಪು ಆಡುಸೊಗೆ ಸೊಪ್ಪು ಕಿರಾತಕಡ್ಡಿ ಅಮೃತ ಬಳ್ಳಿ ಈ ಮೂರು ಒಂದು ಅತ್ಯುತ್ತಮ ಕಾಂಬಿನೇಷನ್ ಇವುಗಳ ಕಷಾಯ ಸೇವನೆ ಮತ್ತು ಒಂದು ವಿಷಯ ಕೊರೋನೋತ್ತರ ಜ್ವರ ಕೊರೋನಾ ಜ್ವರ ಬಾಕಿ ವೈರಲ್ ಫೀವರ್ ಸರಿ ನಮ್ಮ ಪರಂಪರೆಯಲ್ಲಿ ಗುರುವಾರ ರವಿವಾರ ಮುಸ್ಸಂಜೆ ಸಾಯಂ ಹೊತ್ತಿನಲ್ಲಿ ಈ ಮೂರರ ಸಮ್ಮಿಶ್ರಣ ಅಂದರೆ ಅಮೃತ ಬಳ್ಳಿ ಕಿರಾತಕಡ್ಡಿ ಆಡು ಇದ್ದಲ್ಲಿ ಸ್ವಲ್ಪ ಶುಂಠಿ ಇದನ್ನು ಸೇವಿಸಿ ಮಾಡಿದ ಕಷಾಯ ಅನುದಿನ ಅಂದರೆ ವಾರ ವಾರ ಗುರುವಾರ ರವಿವಾರ ಈ ಸೇವನಗೊಂಡ ಪರಂಪರೆ ನಮ್ಮಲ್ಲಿ ತುಂಬ ಹಿಂದಿನ ನಡೆಯುತ್ತಾ ಇದೆ ಇದನ್ನು ಪಾಲನೆ ಮಾಡಿದಲ್ಲಿ ಅತ್ಯುತ್ತಮ ಒಂದು ಫಲಿತಾಂಶವನ್ನು ನಮ್ಮ ಆರೋಗ್ಯವಾದ ಸ್ಥಿರ ಸ್ಥಿರವಾಗಿ ಕಾಪಾಡಿಕೊಳ್ಳುವಂಥ ಒಂದು ವಿಧಾನವಿದು ಕೊರೋನಾ ಜ್ವರೋತ್ತರ ಸಂದರ್ಭದಲ್ಲಿ ಆಹಾರ ವಿಹಾರಗಳು ಹೇಗಿರಬೇಕು ಅಂತ ಕೇಳಿದವಾಗ ಆಹಾರಗಳಲ್ಲಿ ಸಂಪೂರ್ಣ ನಮ್ಮ ಆರೋಗ್ಯ ಸಂಪೂರ್ಣ ಯಥಾಸ್ಥಿತಿಗೆ ಬರುವ ತನಕ ಪ್ರಮುಖವಾಗಿ ನಾವು ಆಹಾರದ ಸಣ್ಣ ಮಾರ್ಪಾಡೆಯನ್ನು ಮಾಡಿಕೊಳ್ಬೇಕು ಅದರಲ್ಲಿ ಪ್ರಮುಖವಾಗಿ ಅಂತ ಹೇಳಿದರೆ ನಂಬರ್ ಒಂದು ಯಾವುದೇ ಬೇಯಿಸದಿರುವ ಆಹಾರಗಳನ್ನು ಸೇವಿಸಬಾರದು ಅಂದರೆ ಬೇಯಿಸದಿರುವ ಆಹಾರ ಪದಾರ್ಥಗಳು ಸೇವನೆ ಮಾಡಿದಾಗ ದೇಹದಲ್ಲಿ ಕಫವೃದ್ಧಿಯನ್ನು ಉಂಟು ಮಾಡುತ್ತದೆ ತನ್ಮೂಲಕ ಪುನಃ ಪುನಃ ಮೈಕೈ ನೋವಿಗೆ ಅಥವಾ ಜ್ವರಗಳಿಗೆ ಪುನಃ ಅದು ಸ್ಕೋಪ್ ಕೊಡುತ್ತದೆ ಬೇಯಿಸದಿರುವ ಅಂದರೆ ನಾವು ಇಡ್ಲಿ ತಿನ್ನುವಾಗ ಚಟ್ನಿ ಆಗೋದಿಲ್ಲ ಸಾಂಬಾರ್ ತಿನ್ಬೋದು ಇಡ್ಲಿಯನ್ನು ನೋಡಿ ತಿನ್ನು ಚಟ್ನಿ ತಿನ್ನು ಯಾಕಂದರೆ ಚಟ್ನಿಯನ್ನು ಬೇಯಿಸುವ ಕ್ರಮ ಇಲ್ಲ ಪಲ್ಯ ತಿನ್ಬಹುದು ಬಟ್ ತಂಬುಳಿ ಗಿಂಬುಳಿ ನಮ್ಮ ಪರಂಪರೆ ಏನಿದೆ ಅವುಗಳ ಸೇವನೆ ಒಂದು ಹದಿನೈದು ದಿವಸ ಒಂದು ತಿಂಗಳ ಮಟ್ಟಿಗೆ ಸ್ವಲ್ಪ ಕಡಿಮೆ ಮಾಡಬೇಕು ಅಂದರೆ ನೀವು ಫ್ರೂಟ್ಸ್ ತಿನ್ನುವ ಹಾಗಿಲ್ಲ ಬಟ್ ಮಾರ್ಕೆಟಲ್ಲಿ ನೇಂದ್ರ ಬಾಳೆಹಣ್ಣು ಸಿಗ್ತದೆ ಅದನ್ನು ಬೇಯಿಸಿ ತಿನ್ಬೋದು ಬಾಳೆಹಣ್ಣು ತಿನ್ನುವ ಹವ್ಯಾಸ ಇದ್ದವರು ಮಾರುಕಟ್ಟೆಲಿ ನೇಂದ್ರ ಬಾಳೆಹಣ್ಣೆ ಸಿಗ್ತದೆ ಅದನ್ನು ಮಿಕ್ಸಿಯಲ್ಲಿಯೋ ಅಥವಾ ಹಬೆ ನಮ್ಮ ಇದರಲ್ಲಿ ಇಡ್ಲಿ ತಟ್ಟೆಯಲ್ಲಿ ಒಂದು ಸಣ್ಣ ಹಬೆ ಬೆರೆಸಿ ಅದನ್ನು ತಿನ್ನಲಿಕ್ಕೆ ಆಕ್ಷೇಪ ಇಲ್ಲ ಡ್ರೈ ಫ್ರೂಟ್ಸ್ ತಿನ್ನಲಿಕ್ಕೆ ಬರೋದು ಯಾಕಂದರೆ ಸೂರ್ಯನ ಬೆಳಕಿನಲ್ಲಿ ಬೆಂದಿರ್ತದೆ ಡ್ರೈ ಫ್ರೂಟ್ಸ್ ತಿನ್ಬಹುದು ಅಂದರೆ ಹಸಿಯಾದ ಪದಾರ್ಥಗಳು ಯಾವುದೂ ಸೇವನೆ ಮಾಡಲಿಕ್ಕಿಲ್ಲ ಮೊಸರು ಮಜ್ಜಿಗೆಯನ್ನು ಹದಿನೈದು ದಿವಸಗಳ ಕಾಲ ವರ್ಜನೆ ಮಾಡಬೇಕು ಅದೇ ಹಾಲನ್ನು ಕುದಿಸುವ ಕಾರಣ ಹಾಲಿನ ಸೇವೆಗೆ ಯಾವುದೇ ನಿಷೇಧವಿಲ್ಲ ಮಜ್ಜಿಗೆ ಪ್ರಮುಖವಾಗಿ ಮೊಸರು ಮತ್ತು ಯಾವುದೇ ಬೇಯಿಸದಿರುವ ತರಕಾರಿಗಳನ್ನು ಆಗಲಿ ಹಣ್ಣು ಹಂಪಲುಗಳನ್ನು ಆಗಲಿ ಒಂದು ಹದಿನೈದು ದಿವಸಗಳ ಕಾಲ ಅದನ್ನು ಕಡಿಮೆ ಮಾಡಬೇಕು ಒಂದು ಎರಡನೆಯ ಪ್ರಮುಖ ಆಹಾರದ ವಿಷಯ ಹೇಳಿದರೆ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಅದು ವೆಜ್ ಇರ್ಬೋದು ನಾನ್ ವೆಜ್ ಇರ್ಬೋದು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ನಮ್ಮ ಹೀಲಿಂಗ್ ಪ್ರೋಸೆಸ್ನ ತುಂಬ ಸ್ಲೋ ಮಾಡುತ್ತವೆ ಅಂದರೆ ನಮ್ಮನ್ನು ಗುಣಮಹಕ ಆಗುವ ಏನು ಏನು ಒಂದು ಪ್ರೋಸೆಸ್ ಉಂಟು ಅದನ್ನು ಅದು ಹಿಂಡ್ರೆನ್ಸ್ ಮಾಡ್ತದೆ ಹಾಗಾಗಿ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಅದು ವೆಜ್ ಇರ್ಬೋದು ನಾನ್ ವೆಜ್ ಇರ್ಬೋದು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳ ಸೇವನೆ ವರ್ಜ್ಯ ಒಂದು ಎರಡು ಮೂರನೇದಾಗಿ ಫ್ರಿ ರೆಫ್ರಿಜಿರೇಟೆಡ್ ಫುಡ್ ಅಂದರೆ ಫ್ರಿಜ್ಜಲ್ಲಿಟ್ಟಂಥ ಯಾವುದೇ ಆಹಾರ ಪದಾರ್ಥಗಳ ಸೇವನೆ ಕೂಡದು ಈ ಮೈಕೈ ನೋವು ಶೀತ ಕೆಮ್ಮ ಕಫ ಈ ಕೊರೋನೋತ್ತರ ಜ್ವರದ ಸಂದರ್ಭ ಕಾಲದಲ್ಲಿ ಫ್ರಿಜ್ಜಲ್ಲಿಟ್ಟ ಆಹಾರದ ಸೇವನೆ ಕೂಡದು ಇನ್ನು ತೀರಾ ಜೀರ್ಣಕ್ಕೆ ಜೀರ್ಣಶಕ್ತಿಗೆ ಕಷ್ಟವಾಗುವಂಥ ಆಹಾರಗಳು ಅಂದರೆ ಉದ್ದಿನ ಕಡುಬು ಕೊಟ್ಟೆ ಅಂತ ನಾವೇನು ಹೇಳ್ತೇವೆ ಜೀರ್ಣಕ್ಕೆ ಕಷ್ಟ ಕೊಡುವಂಥ ಇದು ಆಹಾರ ಪದಾರ್ಥಗಳ ಸೇವನೆಯನ್ನು ಕಡಿಮೆ ಮಾಡಬೇಕು ಅಂದರೆ ಇದರ ತಾತ್ಪರ್ಯ ಏನಂತ ಹೇಳಿದರೆ ಸುಲಭದಲ್ಲಿ ಜೀರ್ಣವಾಗುವಂತಹ ಲಘು ಆಹಾರಗಳು ದ್ರವ ಆಹಾರಗಳು ಬಿಸಿ ಬಿಸಿ ಆಹಾರಗಳು ಹಾಲು ಕೊಂಚ ಪ್ರಮಾಣದಲ್ಲಿ ಬೆಣ್ಣೆ ಪರವಾಗಿಲ್ಲ ಇವುಗಳ ಸೇವನೆಯಿಂದಾಗಿ ಬೇಗನೆ ನಾವು ಗುಣಮುಖರಾಗುವುದು ನಮ್ಮ ಒಂದು ವ್ಯಾಧಿ ಕ್ಷಮತವನ್ನು ಪುನಃಸ್ಥಾಪಿಸಿಕೊಂಡು ರೋಗ ನಿರೋಶಕ್ತಿಯನ್ನು ಪಡಿಸಿಕೊಂಡು ಇನ್ನು ಮುಂದೆ ಯಾವುದೇ ರೋಗ ಬರದಾಗಿ ತಡೆಯಬಹುದು ಹಿಂದೆ ಬಂದ ರೋಗದ ಏನು ಲಕ್ಷಣ ಉಳಿಕೆವೆ ಅವುಗಳನ್ನು ನಿವಾರಣೆ ಕೊಡಬಹುದು ಹೀಗೆ ಹೇಳಿ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದಗಳು ಕೊರೋನಾ ನಿಯಂತ್ರಣದಲ್ಲಿ ಆಯುರ್ವೇದ ಈ ವಿಚಾರದ ಬಗ್ಗೆ ಇದುವರೆಗೆ ಮಾತನಾಡಿದ ಅವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜ್ ಹಾಗೂ ಆಸ್ಪತ್ರೆಯ ಫಾರ್ಮಸಿ ವಿಭಾಗದ ಜನರಲ್ ಮ್ಯಾನೇಜರ್ ಡಾಕ್ಟರ್ ಮುರಳೀಧರ ಆರ್ ಬಲ್ಲಾಳ್